ಸೊ ಹಾಯ್ ಎಲ್ಲೋ, ಎಲ್ಲರಿಗೆ ನಮಸ್ಕಾರ. ಎಲ್ಲರು ಹೆಂಗದಿರಿ, ಚೆನ್ನಾಗೇ ಇರ್ತೀರ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು ಕಾಟೇರ ಮೂವಿ ರಿವ್ಯೂ ಕೊಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡಿರಿ, ನಾನು ಕೂಡ ಡಿ ಬಾಸ್ ಅಭಿಮಾನಿನೇ. ಸೊ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೀರೋ ಆದಂಥ ದರ್ಶನ್ ಸರ್ ಅವರ ರಿವ್ಯೂ ಕೊಡತ್ತೀನಿ. ಸೊ ಕಾಟೇರ ಮೂವಿ ಹೇಗಿದೆ ಎಲ್ಲನೂ ಪೂರ್ತಿನೂ ರಿವ್ಯೂ ಮಾಡೋಣಂತ ಬರೀ. ಟ್ರೈಲರ್ ನೋಡಿದಾಗ ನನಗೇನಪ್ಪ ಅನ್ನಿಸ್ತು ಅಂತಂದರೆ ಇಟ್ಸ್ ಗುಡ್, ಆಸಮ್ ಆಗಿ ಮಾಡಿದರು. ಸೊ ಶುರುವಿನಿಂದ ಇಲ್ಲಿವರೆಗೂ ದರ್ಶನ್ ಸರ್ ಅವ್ರ ಕ್ಯಾರೆಕ್ಟರ್ ಬಗ್ಗೆನೇ ಹೇಳ್ಕೊಂಬಂದಿದೆ ಸಿನಿಮಾದ ಟೇಮ್. ಸೊ ಮತ್ತು ಟ್ರೈಲರ್ ನೋಡಿದಾಗ ಇನ್ನೊಂದು ನನಗೇನಪ್ಪ ಅನ್ನಿಸ್ತು ಅಂದರೆ ಆಸಮ್ ಆಗಿ ಮಾಡಿದ್ದಾರೆ ಗುರು, ಸೂಪರ್. ಇದು ಮತ್ತು ಹೇಳಿ ಕೇಳಿ ನಮ್ಮ ಕನ್ನಡ ಸಿನಿಮಾ ನಮ್ಮ ಹೀರೋದಾಗಿರ್ತದೆ, ನಮಗೆ ಹೆಮ್ಮೆ ಅನಿಸೋದು. ಸೊ ಎಲ್ಲರೂ ಸಿನಿಮಾನ ನೋಡಲೇಬೇಕು, ಆದರೂ ಈ ವಿಡಿಯೋದ ನಾ ಹೇಳ್ತೀನಿ. ಸೊ ಸಿನಿಮಾ ಆಸಮ್ ಆಗಿದೆ, ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲೇಬೇಕು. ಸೊ ಟ್ರೈಲರ್ ನೋಡಿದಾಗ ನನಗೇನಪ್ಪ ಅನ್ನಿಸ್ತು ಅಂತಂದರೆ ಒಂದು ಪೂರ್ತಿ ಫುಲ್ ಟ್ರೈಲರ್ ನೋಡಿದಾಗ ಇಲ್ಲಿ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನೋ ಹುಡುಕ್ತಿರುವಾಗ ಅವರಿಗೆ ಸುಮಾರು ಮೂಳೆಗಳು ಸಿಕ್ಕಿವೆ ಮತ್ತು ಅದನ್ನು ತೋರಿದಾಗ ಜಾಗದಲ್ಲಿ ಏನೋ ಒಂದು ದೊಡ್ಡದಾಗಿ ಇದೆ ಅನ್ನೋ ಥರ ತಲೆಗೆ ನಮಗೆ ಬಂದುಬಿಡ್ತೈತಿ. ಸೊ ಇಷ್ಟೆಲ್ಲ ನೋಡಿದಾಗ ನನಗೇನಪ್ಪ ಅನ್ನಿಸ್ತು ಅಂತಂದರೆ ಸೊ ಇದೊಂದು ಸಿನಿಮಾ ಬಂದುಬಿಟ್ಟು ನಮ್ಮ ಕನ್ನಡ ನಾಡಿನ ನಮ್ಮ ಸೊಗಡಿನ ಒಂದು ಚಿತ್ರ ಆಗಿರ್ತದೆ. ಸೊ ಮತ್ತು ಅದು ಹೇಳಿ ಕೇಳಿ ನಮ್ಮ ಡಿ ಬಾಸ್ ಅವರ ಕಾಟೇರ ಸಿನಿಮಾ ಆಗಿದೆ. ಸೊ ನಮ್ಮ ಕನ್ನಡಿಗರ ನಮ್ಮ ಹೆಮ್ಮೆ. ಸೊ ಎಲ್ಲರೂ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಲೇಬೇಕು, ಯಾಕಂದರೆ ನಮ್ಮ ಕನ್ನಡ ನಾಡಿನ ನಮ್ಮ ಸೊಗಡಿನ ಬಗ್ಗೆ ಸಿನಿಮಾ ಐತೆ ತಿಳಿಸಿಂದ ನಾ ಭಾವಿಸ್ತಲ್ಲದೀನಿ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡೋಣ, ನಾವು ಬರ್ತೀನಿ, ನೀವು ಬರ್ರಿ, ಮತ್ತು ಫ್ಯಾಮಿಲಿ ತೊಗೊಂಡು ಬರ್ರಿ. ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಐತಿ, ಭಾಳ ಅಂದರೆ ಭಾಳ ದೂರ ಏನಿಲ್ಲ, ಇದೇ ಡಿಸೆಂಬರ್ 29 ತಾರೀಕು ಐತಿ ನಿಮ್ಮ ಮನೆ ಮನೆಯಲ್ಲಿ ದಿ ಬಾಸ್ ಅವರು. ಸೊ ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಮಾಡಿರುವ ಸಿನಿಮಾ ಇದಾಗಿರ್ತೈತಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಹರಿ ಸರ್ ಆಗಿರ್ಬೋದು, ಕ್ಯಾಮ್ರಾ ಸುಧಾಕರ್ ಸರ್ ಆಗಿರ್ಬೋದು, ಡೈಲಾಗ್ ಮಾಸ್ಟರ್ ಮಾಸ್ತಿ ಸರ್ ಆಗಿರ್ಬೋದು, ಅದ್ಭುತವಾದ ಟೆಕ್ನಿಷಿಯನ್ ತಂಡ ಈ ಸಿನಿಮಾಕ್ಕೆ ಕೆಲಸ ಮಾಡಿದೆ. ಮತ್ತು ಇನ್ನೊಂದು, ಇಡೀ ಸಿನಿಮಾದಲ್ಲಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳು ಇರ್ತಾವೆ ಅನ್ನೋದು ನನ್ನ ಭಾವನೆ. ಮತ್ತು ಈ ಸಿನಿಮಾದ ಹೀರೋ ಆಗಿ ನಮ್ಮ ದರ್ಶನ್ ಅವರದವರು, ದರ್ಶನ್ ಸರ್ ಮಾತಾಗಿರ್ಬೋದು, ಅವ್ರ ಡೈಲಾಗ್ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಮತ್ತು ಆ್ಯಕ್ಟಿಂಗ್ ಬಗ್ಗೆ ನಾ ಎರಡನೇ ಮಾತಿಲ್ಲ, ಅಷ್ಟು ಖತರ್ನಾಕಾಗಿ ಮಾಡ್ತಾರೋ ಅವ್ರ ಅದಕ್ಕೆ ಅವ್ರು ನಮಗೆ ಇಷ್ಟ ಆಗ್ತಾರು. ಸೊ ಮಾತಾಡೋದಾಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಶೈಲಿ ಆಗಿರ್ಬೋದು, ಮತ್ತು ಅವ್ರ ಫೈಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ನಾವು ಫಿದಾ ಆಗಿದ್ವಿ. ಸೊ ಒಂದು ವೇಳೆ ದರ್ಶನ್ ಸರ್ ಅವರ ಮೂವಿ ನಾವು ಅಷ್ಟೇ ನೋಡೋದಕ್ಕೆ ಹೋಗಿದ್ರು ಬಿ ಆ ನೋಡಿದ ಕ್ಷಣ ವಾಪಸ್ ಬಂದುಬಿಟ್ಟು ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡಿಸ್ಬೇಕು ಅಂತ ಹೇಳಿ ಅನಿಸ್ತದೆ. ಇದು ಒಂದು ಫ್ಯಾಮಿಲಿ ಮೂವಿ ಆಗಿರ್ತದೆ. ಸೊ ಇದ್ರ ಭರವಸೆನ ನಾನು ಕೊಡ್ತೀನಿ, ಯಾಕಂದರೆ ಟ್ರೇಲರ್ ನೋಡಿದಾಗ ಒಂದು ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ ಇದಾಗಿರ್ತದೆ. ಇನ್ನೊಂದು ಏನಪ್ಪ ಅಂತಂದರೆ ಸಿನಿಮಾಕ್ಕೆ ತುಂಬ ಜನ ಕೆಲಸ ಮಾಡಿದರು, ಅವರೆಲ್ಲರೂ ತುಂಬ ಜನದರ ಶ್ರಮ ಇದೇ 29 ತಾರೀಕು ಡಿಸೆಂಬರ್ 29 ತಾರೀಕು ನಿಮ್ಮೆಲ್ಲರ ಮುಂದೆ ನಾನು ಬರ್ತೀನಿ, ನೀವು ಬರ್ರಿ, ನಮ್ಮ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ, ಎಲ್ಲರೂ ಸೇರಿ ಕನ್ನಡ ಸಿನಿಮಾನ ಬೆಳೆಸೋಣಂತ. ಸೊ ಫೈನಲಿ ಕಾಟೇರ ಮೂವಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಕನ್ನಡಿಗರು ಮತ್ತು ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಕಾಟೇರ ಮೂವಿಗೆ ಶುಭ ಹಾರೈಕೆಯನ್ನು ಕೊರ್ತಾ ನಮ್ಮ ವಿಡಿಯೋನ ನಾವು ಇವತ್ತು ಮುಗಿಸೋಣಂತ ಬರ್ರಿ. ಮತ್ತು ಜೈ ಡಿ ಬಾಸ್.